ರಂಗೋಲಿ ಅಂದ್ರೆ ಸಂಪ್ರದಾಯ, ರಂಗೋಲಿ ಅಂದ್ರೆ ಮನೆಯ ಮುಂದಿನ ಚಿತ್ತಾರ. ಆದ್ರೆ ಆ ರಂಗೋಲಿಯೇ ಬದುಕಿಗೆ ರಗಳೆ ಆಗಬಹುದಾ? ಮನಸ್ಥಿತಿಗಳು ಕೈಕೊಟ್ಟಾಗ ಹೀಗೂ ಆಗಬಹುದು ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ನೋಡಿ ರಂಗೋಲಿ ರಾದ್ಧಾಂತದಿಂದ ಏನೆಲ್ಲ ಆಗಿದೆ ಅಂತ. ಮನೆ ಮುಂಭಾಗ ಹಾಕಿದ್ದ ರಂಗೋಲಿ ತಂದ ರಗಳೆ, ರಂಗೋಲಿ ಅಳಿಸಿದ್ದಕ್ಕೆ ಠಾಣೆ ಮೆಟ್ಟಿಲೇರಿದ ದಂಪತಿ. ಈ ಸ್ಟೋರಿ ನಿಮ್ಗೆ ವಿಚಿತ್ರ ಅನಿಸಿದ್ರೂ ಅದು ಸತ್ಯ. ಈ ಸಿಸಿಟಿವಿ ದೃಶ್ಯಾವಳಿಗಳನ್ನ ಒಮ್ಮೆ ನೋಡಿ. ಮನೆ ಮುಂಭಾಗ ಹಾಕಿದಂತಹ ರಂಗೋಲಿಯನ್ನ ಮಹಿಳೆಯೊಬ್ಬರು ಕಲ್ಲಿನಲ್ಲಿ ಅಳಿಸಿ ಹಾಕಿ ಮನೆ ಕಡೆಗೆ ಹೋಗ್ತಿದ್ದಾರೆ ಅನ್ನೋದನ್ನ. ಬೊಮ್ಮನಹಳ್ಳಿಯ ಚೈತನ್ಯ ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವ ಘಟನೆ. ಅಪಾರ್ಟ್ಮೆಂಟ್ನ ಮೂರನೇ ಮಹಡಿಯಲ್ಲಿ ಮಂಜುನಾಥ್ ಮತ್ತು ಸರಿತಾ ದಂಪತಿ ಕಳೆದ 5-6 ವರ್ಷಗಳಿಂದ ವಾಸವಾಗಿದ್ದಾರೆ. ಮಂಜುನಾಥ್ ಅವರ ಪಕ್ಕದ ಫ್ಲಾಟ್ನಲ್ಲಿ ಉತ್ತರ ಭಾರತ ಮೂಲದ ದಂಪತಿ ನೆಲೆಸಿದ್ದಾರೆ. ಫ್ಲಾಟ್ಗೆ ಹೋಗುವ ಕಾರಿಡಾರ್ನಲ್ಲಿ ಸರಿತಾ ರಂಗೋಲಿ ಹಾಕಿದ್ದು ಇದನ್ನು ಮತ್ತೊಬ್ಬ ಮಹಿಳೆ ಕಾಲಿನಲ್ಲಿ ಅಳಿಸಿಕೊಂಡು ಹೋಗಿದ್ದಾರೆ. ಜೊತೆಗೆ ಅಲ್ಲೇ ಇದ್ದ ಶೂ ರ್ಯಾಕ್ನ ಕೆಳಗೆ ಬೀಳಿಸಿ ಹೋಗಿದ್ದಾರೆ. ಈ ದೃಶ್ಯಗಳನ್ನು ಎಕ್ಸ್ನಲ್ಲಿ ಟ್ಯಾಗ್ ಮಾಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಐ ಡೋಂಟ್ ನೋ, ಜಸ್ಟ್ ಫ್ರಸ್ಟ್ರೇಷನ್, ಐ ಡೋಂಟ್ ನೋ, ಗೊತ್ತಿಲ್ಲ. ಅವರು ಜೆಲಸಿ ಕೇಳಿದ್ರೆ ಎಷ್ಟು ಜಾಸ್ತಿ ರಂಗೋಲಿ, ಜಾಗ ಇಲ್ಲ, ವಾಕಿಂಗ್ಗೆ ಜಾಗ ಇಲ್ಲ, ಇದು ಜಾಗ ಜಾಸ್ತಿ, ರಂಗೋಲಿ ಅಷ್ಟೇ. ಪ್ಯಾಸೇಜ್ ಕಾಮನ್ ಪ್ಯಾಸೇಜ್ ಏರಿಯಾ, ನಾ ಇನ್ ಫ್ರಂಟ್ ಆಫ್ ಅವರ್ ಮನೆ ಮುಂದೆ, ಮನೆ ಮುಂದೆ. ದೂರು ಪಡೆದ ಪೊಲೀಸರು ಎನ್ಸಿಆರ್ ದಾಖಲಿಸಿದ್ದಾರೆ. ಬಳಿಕ ಪೊಲೀಸರು ಈ ಬಗ್ಗೆ ವಿಚಾರಣೆ ನಡೆಸಿದ್ದು ಶೂಗಳನ್ನ ಬಿಡುವ ವಿಚಾರಕ್ಕೆ ಅಕ್ಕಪಕ್ಕದ ನಿವಾಸಿಗಳ ನಡುವೆ ಮನಸ್ತಾಪ ಉಂಟಾಗಿತ್ತಂತೆ. ಇದೇ ವಿಚಾರ ಎರಡೂ ಮನೆಯವರ ನಡುವೆ ಮನಸ್ತಾಪವಾಗಿ ಪದೇ ಪದೇ ಈ ರೀತಿಯ ಸಣ್ಣ ಪುಟ್ಟ ಗಲಾಟೆ ನಡೆದಿವೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ರಂಗೋಲಿ ಅಳಿಸ್ತಾ ಇದ್ರೆ ರೀಸನ್ ವೈ, ಬಿಕಾಸ್ ಅಂದ್ರೆ ನಾವು ಅವ್ರಿಗೆ ನಮ್ಮನೆ ಬಾಕ್ಲ ಎದುರುಗಡೆ ಚಪ್ಪಲಿ ಬಿಡಬೇಡ ಅಂತ ಹೇಳ್ತಾ ಇದ್ದೀವಿ, ಬಿಡಬೇಡಿ ಗಲೀಜೆಲ್ಲ ನಮ್ಮ ಧೂಳುವೆಲ್ಲ ಮನೆ ಒಳಗಡೆ ಬರುತ್ತೆ ಅಂತ. ಆ ಪರ್ ಗ್ರಿಡ್ಜ್ ಇಟ್ಕೊಂಡು ಅವರು ರಂಗೋಲಿ ಅಳಿಸೋದು, ನಮ್ಮ ಶೂರ್ಯಾಕ್ನ ಕಾಲಲ್ಲಿ ಒದ್ದು ವಿಕೃತಿ ಮೆರೆಯೋದು ಪರ್ಪಸ್ಲಿ, ಇಂಟೆನ್ಷನಲ್ಲಿ ಬೇಕು ಅಂತಲೇ. ನಮ್ಮ ಟ್ರೆಡಿಷನ್ನು ಸ್ವಸ್ತಿಕ್ಕು ಶಿವರಾತ್ರಿ ಹಬ್ಬದ ದಿವಸ ಲಿಂಗ ಶಿವಲಿಂಗ ಹಾಕಿದ್ವಿ ರಂಗೋಲಿಯಲ್ಲಿ, ಅದನ್ನೆಲ್ಲ ಅಳಿಸಿ ಡಿಸ್ಟ್ರಾಯ್ ಮಾಡಿ ನಮ್ಮ ನಮ್ಗೇನು ಮಾನಸಿಕ ನೆಮ್ಮದಿ ಕಿರುಕುಳ ಕೊಡ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲಿಸಿದ ಪೊಲೀಸರು ಇಬ್ಬರು ಮನೆಯವರಿಂದ ಮಾಹಿತಿಯನ್ನ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಏನೇ ಆಗಲಿ, ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನ ಪೊಲೀಸ್ ಠಾಣೆವರೆಗೂ ಕೊಂಡೊಯ್ಯೋದು ಎಷ್ಟು ಸರಿ ಅನ್ನೋದು ನಾಗರಿಕರ ಪ್ರಶ್ನೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.